ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಸೋರೆಕಾಯಿಯನ್ನು ಉಪಯೋಗಿಸ್ಕೊಂಡು ತಂಪಾದ ಒಂದು ತಂಬುಳಿಯನ್ನು ಮಾಡಿದ್ದೀನಿ ಬನ್ನಿ ಆ ತಂಬುಳಿನ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ಪಿಕ್ಕಾಗಿ ನೋಡ್ಕೊಂಡು ಬಿಟ್ಟು ಬಂದುಬಿಡೋಣ ಈ ತಂಬುಳಿ ಅನ್ನಕ್ಕೂ ಮುದ್ದೆಗೂ ಎರಡಕ್ಕೂ ಉಪಯೋಗಿಸ್ಕೋಬೋದು ಒಂದು ಸೋರೆಕಾಯಿನ ತಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಇರ್ಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕುದಿಯೋ ನೀರಿಗೆ ಹೆಚ್ಚಿಟ್ಕೊಂಡಿರೋ ಸೋರೆಕಾಯಿನ ಹಾಕೋಬೇಕು ಐದರಿಂದ ಆರು ಹಸೆ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರ್ಧ ಭಾಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಅದು ಬೇಯೋದ್ರಲ್ಲೇ ಒಂದು ಚಿಕ್ಕ ಕಡಾಯಿ ತಗೋಬೇಕು ಚಿಕ್ಕ ಕಪ್ಪಲ್ಲಿ ಕಡಲೆಕಾಯಿ ಬೀಜನ ಹುರ್ಕೋಬೇಕು ಕೆಂಪಾಗೋ ತನಕ ನೋಡಿ ಕೆಂಪಾಯಿತು ಸೊ ರೆಡಿ ಆಯಿತು ಸೈಡಿಗೆ ಎತ್ತಿಟ್ಕೋಬೇಕು ಅದೇ ಕಡಾಯಿಗೆ ಒನ್ ಟೇಬಲ್ ಸ್ಪೂನ್ ಕಡಲೆ ಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅದನ್ನು ಕೂಡ ಕೆಂಪಾಗೋ ತನಕ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಹುರಿನಾ ಜೋರಾಗಿ ಇಟ್ಕೋಬಾರ್ದು ಸೋರೆಕಾಯಿ ಬೆಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಸೊ ಬೆಂದಿದೆ ಇದರಲ್ಲಿರೋ ಹಸೆ ತೆಗೆದೆತ್ತಿಟ್ಕೋಬೇಕು ಸೊ ಮುಚ್ಚಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕಾಯ್ಚೂರು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳೆಗಳು ಬೇಯಿಸಿಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಹುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕೋಬೇಕು ಒನ್ ಟೀ ಸ್ಪೂನ್ ಜೀರಿಗೆ ಲಿಡ್ ಕ್ಲೋಸ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಇದನ್ನು ಪೇಸ್ಟ್ ಮಾಡಲಿಕ್ಕೆ ಸೋರೆಕಾಯಿ ಕುದಿಸಿರೋ ನೀರು ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ಒಂದು ಬಟ್ಟಲು ಮೊಸರು ತಗೊಂಡು ವಿಸ್ಕಿಂದ ಚೆನ್ನಾಗಿ ಬೀಟ್ ಮಾಡಬೇಕು ನಾನು ಈಗ ಮಾಡ್ತಾಯಿದ್ದೀನಲ್ಲ ಕಡ್ಗೋಲಿದ್ರೆ ಕಡಿಬೋದು ನೀರು ಹಾಕ್ಕೋಬಾರ್ದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಕಡ್ಡಿ ಕರಿಬೇವು ಎರಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಲಿಡ್ಡ ಕ್ಲೋಸ್ ಮಾಡಿ ಎರಡು ನಿಮಿಷ ಹಾಗೆ ಬಿಡಬೇಕು ಈರುಳ್ಳಿ ಬೆಂದಿದೆ ಈಗ ಸ್ಟವ್ನ ಸ್ವಿಚ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡಲೆಕಾಯಿ ಬೀಜ ಅದನ್ನು ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಇಲ್ಲಿ ಯಾವುದೇ ನೀರನ್ನು ಯೂಸ್ ಮಾಡೋ ಆಗಿಲ್ಲ ನಾವು ಸೋರೆಕಾಯಿನ ಬೇಯಿಸಿರೋ ನೀರನ್ನೇ ನಾನಿಲ್ಲಿ ಉಪಯೋಗಿಸಿದ್ದೀನಿ ಕುದಿಸಿರುವಂಥ ಸೋರೆಕಾಯಿನ ಅದು ತಣ್ಣಗಾದ ನಂತರನೇ ಹಾಕೋಬೇಕು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಬೀಟ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಮೊಸರನ್ನ ಇದಕ್ಕೆ ಸೇರಿಸಬೇಕು ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಟ್ರೈ ಮಾಡಿ ನೀವು ಕಮೆಂಟ್ ಮಾಡಬೇಕು ಹೇಗೆ ಬಂದಿದೆ ಅಂತ ಒಂದೂವರೆ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಈ ಸೋರೆಕಾಯಿ ತಂಬುಳಿ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ತಡ ಯಾಕೆ ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ